ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ಶ್ರೇಯ. ಗೋಕಾಕ್ನಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಮತ ಪಡೆದಿದ್ದೇವೆ. ಅಳಿಯ ಮಾವನ ನಡುವೆ ಅಷ್ಟೊಂದು ಹೆಚ್ಚಿನ ಮತಗಳು ನಮಗೆ ಬಂದಿರೋದು ಅದೊಂದು ಎಂಟನೇ ಅದ್ಭುತ ಎಂದು ರಮೇಶ್ ಜಾರಕಿಹೊಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ನೀಡಿದ್ದಾರೆ. ಮೋದಿ ಗಾಳಿ ಏಷ್ಟ್ರೈಕ್ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಘಟಾನುಘಟಿ ನಾಯಕರು ಸೋತಿದ್ದಾರೆ. ಇದರ ನೈತಿಕತೆ ಹೊಣೆ ಯಾರು ಹೊರುವ ಅವಶ್ಯಕತೆ ಇಲ್ಲ ಎಂದು ಸತೀಶ್ ಜಾರಕಿಹೊಳಿ ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಇಲ್ಲ, ನಾವು ಬೆಳಗಾವಿ ಅಂತ ಮುಂಚೆನೇ ಹೇಳಿದ್ದೆ, ನಾವು ಗೆಲ್ಲೋದು ಭಾಳ ಕಡಿಮೆ ಆಯ್ತು. ಚಿಕ್ಕೋಡಿ ಮಾತ್ರ ನಾವು 100% ಹೋಪ್ ಇತ್ತು, 50,000 ಗೆಲ್ತೀವಿ ಅಂತ. ಆದರೆ ಮೋದಿ ಗಾಳಿ ಇಡೀ ದೇಶದಲ್ಲೇ ಬೀಸಿದೆ. ಹಿಂದುತ್ವ, ರಾಷ್ಟ್ರೀಯತೆ ಮತ್ತು ಪಾಕಿಸ್ತಾನ ಏರ್ ಸ್ಟ್ರೈಕು ಇವೆಲ್ಲ ಈ ಚುನಾವಣೆಯಲ್ಲಿ ಗುಪ್ತವಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಎಸ್ಟಿಮೇಟು ಫೇಲ್ ಆಯಿತು. ಟೋಟಲ್ ಚಿಕ್ಕೋಡಿ ಎಲ್ಲ ಇಡೀ ರಾಜ್ಯದ ಫೇಲ್ ಆಯಿತು, ದೇಶದ ಕೂಡ ಫೇಲ್ ಆಗಿದ್ದರು. ಯಾರು ಬರುವಂಥದ್ದು ಏನು ಅವಶ್ಯಕತೆ ಇರಲ್ಲ. ಈ ಚುನಾವಣೆ ಆಗಿದ್ದ ನೀತಿಕತೆ ಯಾರು ಬರಬೇಕು? ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲರೂ ಘಟಾನುಘಟಿಗಳು ಸೋತಾರ. ಇನ್ಯಾರು ನೀತಿಕತೆ ಆಗದ? ಇದು ಕೇಂದ್ರದ ಮ್ಯಾಂಡೇಟ್ ಇದು, ರಾಜ್ಯಕ್ಕೆ ಮ್ಯಾಂಡೇಟ್ ಅಲ್ಲ. ರಾಜ್ಯಕ್ಕೆ ಬಂದಾಗ ನೋಡೋಣ ಆವಾಗ. ಹೌದು, ನಮ್ದು ಏನು ಹೇಳಿದ್ದೀವಿ, ನಾವು 51% ಓಟ್ ತೊಗೊಂಡಿದ್ದೀವಿ ಅಲ್ಲಿ. ನಾವು ಗೆದ್ದಿದ್ದೀವಿ ಅಲ್ಲಿ, ನಿಮ್ಗೆ ಹೇಳಿದ್ದೆ ಸೆಮಿಫೈನಲ್ ಅಂತ. 51% ತೊಗೊಂಡಿದ್ದೀವಿ, 49% ರಮೇಶ್ ಜಾರಕಿಹೊಳಿ, 20 ವರ್ಷ ಆಳಿ 49%. ನಾವು 7 ದಿವಸ ಹೋಗಿ 51%, ಅದು ನಮ್ಮ ಭಾಳ ದೊಡ್ಡ ಸಾಹಸ. ಅದೇನು ಕಡಿಮೆ ಸಾಹಸ ಅಲ್ಲ. ಹಳೆ ಮಾವನ ಕಡೆಯಿಂದ 51,000 ಓಟ್ ತೊಗೊಂಡು 51% ತೊಗೊಂಡು 8th ವಂಡರ್ ಅದು. ಯಾವ್ದ್ರಿ ಅಷ್ಟೆಲ್ಲ ಮುಂಚೆನೆ ಹೇಳಿದ್ರ, ನಾವೆಂತಿಗೆ ಬೆಳಗಾವಿಯಲ್ಲಿ ಗೆಲ್ಲೋ ಪ್ರಶ್ನೆ ಅಲ್ಲ. ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಂಗ್ ಆಗೋದು ಗೊತ್ತೇ ಆಯಿತು. ರಾಮಪುರದಲ್ಲಿ ಫೇಲ್ಯೂರ್ ಆಗಿದ್ವಿ ನಾವು, ಗ್ರಾಮೀಣದಲ್ಲಿ ಫೇಲ್ ಆಗಿದ್ವಿ, ನಾರ್ತಲ್ಲಿ ಆಯಿತು, ಗೋಕಾಕು ಆಯಿತು, ಅರಬಾವಿಲಿ ಆಯಿತು, ಎಲ್ಲ ಮೊದಲೇ ನಮ್ಗೆ ಗೊತ್ತಿತ್ತು ವಿಚಾರ. ಆವಾಗೂ ಬಾಲಚಂದ್ರ ಜಾರಕಿಹೊಳಿಯವರು ಕಾಂಗ್ರೆಸ್ ಮಾಡಿದ್ರು, ಆವಾಗ ಪರಿಸ್ಥಿತಿ ಬೇರೆ, ಈಗ ಪರಿಸ್ಥಿತಿ ಬೇರೆ. ಈಗ ಪ್ಯೂರ್ ಈಗ ಪ್ಯೂರ್ ಗೋಲ್ಡ್ ಅಂತಾರಲ್ಲ, ಈಗ ಪ್ಯೂರ್ ಗೋಲ್ಡ್ ಈಗ ಅವರೆಲ್ಲ ಮಿಕ್ಸ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸದಕ್ಕೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕೂಡಿ ಮಾಡಿದರು. ಹೀಗಾಗಿ ಅಲ್ಲಿ ಒಂದು 30 ಗೋಕಾಕದಲ್ಲಿ 30,000 ಲೀಡ್ ಆಗಿದ್ರು ಅವರು, ಅಲ್ಲಿ ಒಂದು ಸುಮಾರು ಹೆಚ್ಚು ಕಮ್ಮಿ ಒಂದು 20,000 ಲೀಡ್ ಆಗಿದ್ರು. ಆ ಚುನಾವಣೆ ಬೇರೆ, ಈ ಚುನಾವಣೆ ಪ್ಯೂರ್ ಕಾಂಗ್ರೆಸ್ ಪಕ್ಷಕ್ಕೆ ಮತ ಜನ ನೀಡಿದ್ದಾರೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.